ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾವಿವತ್ತು 7ನೇ ತರಗತಿ ಗಣಿತ, ಈ ಗಣಿತದಲ್ಲಿ ಪೂರ್ಣಾಂಕಗಳು, ಮೊದಲನೇ ಪಾಠ ಪೂರ್ಣಾಂಕಗಳು. ಈ ಪಾಠದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ನಾವಿವತ್ತು ಪೂರ್ಣಾಂಕಗಳ ಗುಣಾಕಾರ, ಪೂರ್ಣಾಂಕಗಳ ಗುಣಾಕಾರದ ನಿಯಮಗಳು. ನಾವು ಋಣ ಸಂಖ್ಯೆಯಿಂದ ಧನ ಪೂರ್ಣಾಂಕವನ್ನು, ಅಂದರೆ ಋಣ ಪೂರ್ಣಾಂಕದಿಂದ ಧನ ಪೂರ್ಣಾಂಕವನ್ನು ಗುಣಿಸಿದಾಗ, ಮತ್ತು ಋಣಪೂರ್ಣಾಂಕದಿಂದ ಋಣಪೂರ್ಣಾಂಕಗಳನ್ನು ಗುಣಿಸಿದಾಗ ಯಾವ ರೀತಿಯ ಉತ್ತರ ಬರುತ್ತೆ, ಯಾವ ರೀತಿ ಗುಣಿಸ್ಬೇಕು, ಅದೇ ರೀತಿ ನಂಬರ್ ಲೈನಲ್ಲಿ ಯಾವ ರೀತಿ ಈ ಲೆಕ್ಕಗಳನ್ನು ಮಾಡಬೇಕು ಅನ್ನೋದನ್ನು ನಾವಿವತ್ತು ನೋಡ್ತಾ ಹೋಗೋಣ. ನೋಡಿ, ಇದು JPN ಯೂಟ್ಯೂಬ್ ಚಾನಲ್, ಮೇಕ್ ಟು ನೋ ಈಸ್ ಅವರ್ ಗೋಲ್. ಇದು ನನ್ನ 5ನೇ ವಿಡಿಯೋ, ಪೂರ್ಣಾಂಕಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಇದು 5ನೇ ವಿಡಿಯೋ. ಈ ಒಂದು ಪಾಠದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಈ ಪಾಠಕ್ಕೆ ಸಂಬಂಧಪಟ್ಟ ಉಳಿದ ಎಲ್ಲ ವಿಡಿಯೋಗಳ ಲಿಂಕನ್ನು ಹಾಕಿದ್ದೀನಿ. ಹಾಗೆಯೇ 7ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಲಿಂಕುಗಳು ಕೂಡ ಅಲ್ಲಿ ಸಿಗುತ್ತೆ, ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಎಲ್ಲರಿಗೂ ಮತ್ತೊಮ್ಮೆ JPN ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಪೂರ್ಣಾಂಕಗಳ ಗುಣಾಕಾರ, ಈ ಪೂರ್ಣಾಂಕಗಳ ಗುಣಾಕಾರದಲ್ಲಿ ಮೊದಲು ನಾವು ತಿಳ್ಕೊಳ್ತಕ್ಕಂಥದ್ದು ಧನ, ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳ ಗುಣಾಕಾರವನ್ನು ಯಾವ ರೀತಿ ಮಾಡೋದು ಅಂತ. ನಿಮಗೆಲ್ಲ ಗೊತ್ತು, ಪೂರ್ಣ ಸಂಖ್ಯೆಗಳ ಗುಣಾಕಾರ ಅಂತ ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಗುಣಾಕಾರ ಅಂತ ಅಂದರೆ ಅದನ್ನು ನಾವು ಪುನರಾವರ್ತಿತ ಸಂಕಲನ ಅಂತ ಕರಿತೀವಿ. ಮತ್ತೆ ಮತ್ತೆ ಸಂಕಲನ ಮಾಡೋದಕ್ಕೆ ನೋಡಿ, ಇಲ್ಲಿ ಒಂದು ಉದಾಹರಣೆ ಇದೆ. ಈ ಉದಾಹರಣೆಯಲ್ಲಿ 5 + 5 + 5 ಮೂರು ಸತಿ ಕೂಡಿದರೆ, ಅದನ್ನು ಸಿಂಪಲ್ಲಾಗಿ 3 × 5 ಕೂಡಿರೋದ್ರಿಂದ ನಾವು ಈ ಥರನೂ ಕೂಡ ಬರೀಬೋದು, 3 × 5 = 15. ಇದೆಲ್ಲ ನಮಗೆ ತಿಳಿದಿರೋ ವಿಚಾರನೇ. ಈ ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಳೋದು ಏನಪ್ಪ ಅಂದರೆ, ನೋಡಿ, 5ನ್ನು ಎಷ್ಟು ಸತಿ ಬರೆದಿದ್ದಾರೆ, 3 ಸತಿ ಬರೆದಿದ್ದಾರೆ. ಹೀಗೆ ನಾವು ತುಂಬ ಈಸಿಯಾಗಿ ಗುಣಾಕಾರ ಮಾಡಿ ಏನು ಮಾಡ್ಬೋದು, ಲೆಕ್ಕಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬೋದು. ಹಾಗಾಗಿ ಗುಣಾಕಾರ ಈಸ್ ನಥಿಂಗ್ ಬಟ್ ಸಿಂಪ್ಲಿಫೈಡ್ ಫಾರಮ್. ಅಂದರೆ ಗುಣಾಕಾರ ಅಂತಂದರೆ ನಾವು ಇನ್ನೂ ಸುಲಭವಾಗಿ ಮಾಡ್ತಕ್ಕಂಥ ಒಂದು ವಿಧಾನ, ಸಂಕಲನವನ್ನು ಸುಲಭವಾಗಿ ಮಾಡ್ತಕ್ಕಂಥದ್ದು, ಸಂಕಲನವನ್ನು ಸುಲಭ ಮಾಡಿಕೊಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಗುಣಾಕಾರ. ಅದೇ ರೀತಿ ನಿಮ್ಗೆ ಇನ್ನೂ ಗೊತ್ತು, ವ್ಯವಕಲನದ ಸುಲಭ ರೂಪ ಯಾವುದಪ್ಪ ಅಂದರೆ ಭಾಗಾಕಾರ. ಈ ರೀತಿ ನಾವು ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಮೊದಲನೇದಾಗಿ ಸಂಖ್ಯಾರೇಖೆಯಲ್ಲಿ 5ನ್ನು -5 - 5 ಏನಿದೆ ಈ ಸಂಖ್ಯಾರೇಖೆಯಲ್ಲಿ, ಈ ಒಂದು ಲೆಕ್ಕವನ್ನು ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಸಂಖ್ಯಾರೇಖೆಯಲ್ಲಿ -5 - -5 - -5 ಈ 3 ಸತಿ ಕೂಡಿದರೆ -5ನ್ನು, ಇದನ್ನು ನಾವು ಯಾವ ರೀತಿ ಸಂಖ್ಯಾರೇಖೆ ಮೇಲೆ ಮಾಡೋದು ಅಂತ. ನಿಮಗೆಲ್ಲ ಗೊತ್ತು, ಸಂಖ್ಯಾರೇಖೆ ಮೇಲೆ ನಾವು ಯಾವ ರೀತಿ ಲೆಕ್ಕಗಳನ್ನು ಮಾಡ್ತೀವಿ. ಈಗ ನಾವು ಫಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 5, ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನಿದು, ಇದು ಋಣ ಪೂರ್ಣಾಂಕ. ಹಾಗಾಗಿ ಋಣ ಪೂರ್ಣಾಂಕ ಅಂತ ಕೊಟ್ಟಾಗ ನಾವು ಫಸ್ಟು 0 ಇಂದ ಎಡಗಡೆಗೆ ನಾವು ಗುರುತಿಸ್ಕೋಬೇಕು. ಎಷ್ಟನ್ನು ಕೇಳಿದರೆ 5, ಹಾಗಾಗಿ 5ನ್ನು ನಾವು ಗುರುತಿಸ್ಕೋಬೇಕು. 1, 2, 3, 4, 5 1, 2, 3, 4, 5 1, 2, 3, 4, 5 1, 2, 3, 4, 5 1, 2, 3, 4, 5 ಈ ಥರ ಫಸ್ಟ್ ಬರ್ಕೊಳ್ಳೋಣ. ಇದು ಎಷ್ಟಾಗುತ್ತೆ, 0ಇಂದ ಎಡಗಡೆ ಇರೋದು -1 ಆಗುತ್ತೆ, ಇದು -2, ಇದು ಅಂದರೆ ಇದು -5 ಆಗುತ್ತೆ, ಸಾರಿ, ಇದು -10, ಇದು -11, ಒಂದು ನಿಮಿಷ, ನಾವು ಫಸ್ಟು ಇದನ್ನು ಲೆಕ್ಕನ ಮೊದಲಿಂದ ಮಾಡೋಣ. ನೋಡಿ, ಎಡಗಡೆ ಇರುತ್ತೆ, ಇದು 0, 0ಇಂದ
ಒಂದು ಎರಡು ಮೂರು ನಾಲ್ಕು ಐದು. 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 ಈ ಥರ ಗುರುತಿಸ್ಕೊತೀವಿ. ಸೊನ್ನೆಯಿಂದ ಇದು ಒಂದು, ಎಡಗಡೆ ಇರೋದ್ರಿಂದ ಇದು ಮೈನಸ್ ಐದು ಆಗುತ್ತೆ, ಇದು ಮೈನಸ್ ಹತ್ತಾಗುತ್ತೆ, ಇದು ಮೈನಸ್ ಹದಿನೈದು, ಇದು ಮೈನಸ್ ಇಪ್ಪತ್ತು. ಈಗ ಫಸ್ಟು ಮೈನಸ್ ಐದು ಇರೋದ್ರಿಂದ ನಾವು ಎಡಗಡೆ ಬರಬೇಕು. ಮೈನಸ್ ಐದು ನೋಡಿ ಎಲ್ಲಿದೆ, ಇಲ್ಲಿದೆ. ಈ ಮೈನಸ್ ಐದಿಗೆ ಸೊನ್ನೆಯಿಂದ ಇಲ್ಲಿಗೆ ಬರ್ತೀವಿ. ಆಯಿತಾ? ನೆಕ್ಸ್ಟ್ ಇನ್ನೂ ಮೈನಸ್ ಐದು ಇದೆ, ಪ್ಲಸ್ ಮೈನಸ್ ಐದನ್ನು ಸೇರಿಸಿದ್ರೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಮೈನಸ್ ಐದು ಇದೆ, ಇಲ್ಲಿಗೆ ಬರುತ್ತೆ. ನಮಗೆ ಬಂದಿದ್ದ ಆನ್ಸರ್ ಏನು? ಮೈನಸ್ ಹದಿನೈದು. ನೋಡಿ, ಈ ಥರ ನಾವು ಗುಣಾಕಾರವನ್ನು ಮಾಡ್ಬೋದು. ಯಾವುದರಲ್ಲಿ? ನಂಬರ್ ಲೈನಲ್ಲಿ. ನಂಬರ್ ಲೈನಲ್ಲಿ ಈ ಥರ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಈ ರೀತಿ ಬರೆದಿದ್ದೀವಿ, ಇದನ್ನು ನಾವು ಈ ರೀತಿ ಬರೆದಿದ್ದೀವಲ್ವ, ಮೈನಸ್ ಐದು ಪ್ಲಸ್ ಮೈನಸ್ ಐದು ಪ್ಲಸ್ ಮೈನಸ್ ಐದು ಇಸ್ಕೊಳ್ ಟು ಮೈನಸ್ ಹದಿನೈದು. ಇದನ್ನು ನಾವು ಇನ್ನೂ ಸುಲಭವಾಗಿ ಈ ರೀತಿಯೂ ಬರಿಬೋದು. ಯಾವ ರೀತಿ ಬರಿಬೋದು ಅಂತಂದರೆ, ಐದು ನಾವು ಎಷ್ಟು ಸತಿ ಇದ್ದಾವೆ? ಮೂರು ಸತಿ ಇದೆ. ಇಂಟು ಯಾವುದು ಸಂಖ್ಯೆ? ಮೈನಸ್ ಐದು. ಈ ಮೈನಸ್ ಐದನ್ನು ನಾನು ಏನು ಮಾಡ್ತೀನಿ? ಗುಣಿಸ್ತೀನಿ. ಆವಾಗ ನನಗೆ ಬರ್ತಕ್ಕಂಥ ಉತ್ತರ ಎಷ್ಟು? ಮೈನಸ್ ಹದಿನೈದು. ನೋಡಿ, ಈ ಥರ ಇನ್ನೂ ಸುಲಭವಾಗಿ ನಾವೇನು ಮಾಡ್ಬೋದು? ಬರಿಬೋದು. ಹಾಗಾಗಿ ನಾವು ಸಂಖ್ಯಾರೇಖೆಯಲ್ಲೂ ಕೂಡ ಈ ಸಂಖ್ಯೆಗಳನ್ನು ನಾವೇನು ಮಾಡ್ತಾ ಹೋಗ್ಬೋದು? ಗುರುತಿಸ್ತಾ ಹೋಗ್ಬೋದು. ನೆಕ್ಸ್ಟು ಇನ್ನೊಂದು ಲೆಕ್ಕ ಇದೆ ಸಂಖ್ಯಾರೇಖೆದು. ಆ ಲೆಕ್ಕನ ನಾವು ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಈಗ ಉದಾಹರಣೆಗೆ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ನಾಲ್ಕು. ನೋಡಿ, ಈ ಥರ ಲೆಕ್ಕ ಕೊಟ್ಟಿದ್ದಾರೆ. ಈ ಲೆಕ್ಕನ ನಾವು ನಂಬರ್ ಲೈನಲ್ಲಿ ಯಾವ ಥರ ಮಾಡೋದು ಮತ್ತು ಸುಲಭವಾಗಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಫಸ್ಟು ನಾವೇನು ಮಾಡ್ತೀವಿ, ನಂಬರ್ ಲೈನ್ ಇದೆ, ನಂಬರ್ ಲೈನ್ ಹಾಕ್ತೀವಿ. ಎಲ್ಲವೂ ಕೂಡ ಋಣ ಸಂಖ್ಯೆಗಳೇ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಫಸ್ಟು ಇಲ್ಲಿ ಝೀರೋನ ಗುರುತಿಸ್ತೀನಿ. ಎಷ್ಟೆಷ್ಟು ಗುರುತು ಮಾಡಿದ್ದಾರೆ? ನಾಲ್ಕು ನಾಲ್ಕು. ಹಾಗಾಗಿ ಒಂದು ಎರಡು ಮೂರು ನಾಲ್ಕು. 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 ಈ ಥರ ಗುರುತು ಮಾಡಿದೆ. ಗುರುತು ಮಾಡಿ ಆದಮೇಲೆ ಮೊದಲನೇದು ಇರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು. ಎಡಗಡೆ ಇರೋದ್ರಿಂದ, ಸೊನ್ನೆಯಿಂದ ಎಡಗಡೆ ಇರೋದ್ರಿಂದ ಇದು ಮೈನಸ್ ನಾಲ್ಕು. ಇದೇನಾಗುತ್ತೆ? ಮೈನಸ್ ಎಂಟು. ಇದು ಮೈನಸ್ ಹನ್ನೆರಡು. ಇದು ಮೈನಸ್ ಹದಿನಾರು. ಇದು ಮೈನಸ್ ಇಪ್ಪತ್ತು. ಇದೆಷ್ಟಾಗುತ್ತೆ? ಮೈನಸ್ ಇಪ್ಪತ್ನಾಲ್ಕು. ಇದು ಮೈನಸ್ ಇಪ್ಪತ್ತೆಂಟು. ಈ ಥರ ಅದು ನಾಲ್ಕು ನಾಲ್ಕು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅಲ್ಲಿ ಫಸ್ಟ್ ಎಷ್ಟಿದೆ ನೋಡಿ, ಮೊದಲನೇ ನಾಲ್ಕು. ಈ ಮೊದಲನೇ ನಾಲ್ಕಕ್ಕೆ ನಾವು ಹೋಗೋಣ. ಸೊನ್ನೆಯಿಂದ ನಾಲ್ಕಕ್ಕೆ ಬಂದೆ. ಮತ್ತೆ ಎಷ್ಟಕ್ಕೆ ಹೋಗ್ಬೇಕು? ಮತ್ತೆ ಇನ್ನೊಂದು ನಾಲ್ಕು. ಮತ್ತೆ ಇನ್ನೊಂದು ನಾಲ್ಕು. ಮತ್ತೆ ಇನ್ನೊಂದು ನಾಲ್ಕು. ಮತ್ತೆ ಲಾಸ್ಟಲ್ಲಿರೋದು ನಾಲ್ಕು. ಹಾಗಾಗಿ ನನಗೆ ಬಂದಂಥ ಉತ್ತರ ಎಷ್ಟು ಬರಬೇಕು? ನನಗೆ ಗುಣಿಸಿದ್ರೆ ಮೈನಸ್ ಇಪ್ಪತ್ತು ಬರಬೇಕು. ನೋಡಿ, ಈ ಥರ ನಂಬರ್ ಲೈನಲ್ಲಿ ನಾವು ಸುಲಭವಾಗಿ ಈ ಲೆಕ್ಕವನ್ನು ಮಾಡ್ಬೋದು. ಈ ಲೆಕ್ಕವನ್ನು ನಾವು ಈ ರೀತಿ ಮಾಡೋದು. ಇದನ್ನು ಇನ್ನೂ ಸುಲಭವಾಗಿ ನಾವು ಮಾಡ್ಬೋದು. ನಾಲ್ಕು ನಾವು ಎಷ್ಟಿದ್ದಾವೆ? ಐದಿದ್ದಾವೆ. ನಾನೇನು ಮಾಡಬೇಕು? ಸಿಂಪ್ಲಿಫಿಕೇಶನ್ ಗುಣಿಸ್ಬೇಕು. ಯಾವುದನ್ನು? ಮೈನಸ್ ನಾಲ್ಕನ್ನು.
ಈ ಗುಣಿಸಿದಾಗ ನನಗೆ ಬರ್ತಕ್ಕಂಥ ಉತ್ತರ ಏನು? ಫಸ್ಟು ಇಂಚಿ ಅಂದರೆ ಇಲ್ಲಿರ್ತಕ್ಕಂಥ ಸಂಕೇತಗಳು ಅಂದರೆ ಮೈನಸ್ ಚಿಹ್ನೆ ಇದೆಯಲ್ಲ, ಈ ಮೈನಸ್ ಚಿಹ್ನೆ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 5 4 20. ನನಗೆ ಬಂದಂಥ ಉತ್ತರ ಎಷ್ಟು? 20. ಇಲ್ಲಿ ಬಂದಂಥ ಉತ್ತರನೂ ಅಷ್ಟೇ, ಇಲ್ಲಿ ಬಂದಂಥ ಉತ್ತರನೂ ಅಷ್ಟೇ. ಈ ರೀತಿ ನಾವು ಸಂಖ್ಯಾ ರೇಖೆ ಮೇಲೆ ಈ ಲೆಕ್ಕಗಳನ್ನು ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ, ಈಗ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಸಂಖ್ಯಾ ರೇಖೆಯಿಂದ ಕಂಡುಹಿಡಿಯಿರಿ ಅಂತ. ಸಂಖ್ಯಾ ರೇಖೆಯಿಂದ ನಾವು ಈ ಲೆಕ್ಕವನ್ನು ಮಾಡೋಣ. ಮೊದಲನೇ ಲೆಕ್ಕ 4 × −8. ಈ −8 −8 ಅಂತ ನಾವು ಗುರುತಿಸಬೇಕು. ಮೊದಲು ಒಂದು ಸುಲಭವಾಗಿರ್ತಕ್ಕಂಥ ಒಂದು ಸಂಖ್ಯಾ ರೇಖೆಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದರಲ್ಲಿ ಇಲ್ಲಿಂದಲೇ ಗುರುತು ಮಾಡಿ 0 0 ಆದಮೇಲೆ 8 8 ಗುರುತು ಮಾಡಬೇಕು. −8 ನಾವು ಗುಣಿಸ್ತಾ ಇದ್ದೀವಲ್ಲ, ಹಾಗಾಗಿ 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 ಅದಾದಮೇಲೆ 8. 1 2 3 4 5 6 7 8. 1 2 3 4 5 6 7 8 ಈ ಥರ ಗುರುತಿಸಿದೆ. 0 ಇಂದ ಎಡಗಡೆ ಇರೋದ್ರಿಂದ ಇದು −8, ಇದು −16, ಇದು −24, ಇದು −32, ಇದು −40. ಒಂದು ಎಕ್ಸ್ಟ್ರಾ ಗುರುತಿಸ್ಕೊಳ್ಳೋಣ, ಯಾಕೆಂದರೆ ತುಂಬ ಸುಲಭ ಆಗುತ್ತೆ. ಈಗ 0 ಇಂದ ಮೊದಲು ನೋಡಿ, ಈಗ ಈ ಥರ ಇದನ್ನು ಈ ಲೆಕ್ಕನ ಈ ಥರನೂ ಬರ್ಕೋಬೋದು. ಏನು −8 ಅನ್ನೋದನ್ನು 4 ಸತಿ ಏನು ಮಾಡಬೇಕು? ಕೂಡಬೇಕು. −8 ಎಷ್ಟು ಸತಿ ಕೂಡಿದ್ದಾರೆ? 4 ಸತಿ ಕೂಡಿದ್ದಾರೆ. ಇಲ್ಲಿ ನಾನು 4 ಸತಿ ಕೂಡೋಣ, 0 ಇಂದ −8 ಬರ್ತೀನಿ. ಆಮೇಲೆ ಇಲ್ಲಿ 2ನೇದು ಇಲ್ಲಿ ಇದಾಯಿತು, ನೆಕ್ಸ್ಟ್ 3ನೇದು ಇಲ್ಲಿಗೆ ಬರ್ತೀನಿ, 4ನೇದು ಅಂದರೆ ಇಲ್ಲಿಗೆ ಬರ್ತೀನಿ. ಹಾಗಾಗಿ ನನಗೆ ಬರಬೇಕಾಗಿರೋ ಉತ್ತರ ಎಷ್ಟು? −32. ಈ ರೀತಿ ಇದನ್ನು ನಾವು ಸುಲಭವಾಗಿ ಬರಿಬೋದು. ಏನು 8ನ 4 ಸತಿ ಬರೆದಿದ್ದಾರೆ, −8. ಹಾಗಾಗಿ ಇಲ್ಲಿ ಫಸ್ಟು ಚಿಹ್ನೆಗಳನ್ನು ಗುಣಿಸೋಣ, +8 −−8 ಆಗಲಿ 32. ಈ ರೀತಿ ನಾವು ಸುಲಭವಾಗಿ ಲೆಕ್ಕಗಳನ್ನು ಮಾಡ್ಬೋದು. ಅದೇ ರೀತಿ 8 × −2, ಇದನ್ನು ನೀವೇ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು. ನಂಬರ್ ಲೈನ್ ಹಾಕ್ಕೊಳ್ಳಿ, ನಂಬರ್ ಲೈನ್ ಹಾಕ್ಕೊಂಡು 0 ಗುರುತಿಸಿ, 2ನ −2ನ 8 ಸತಿ ಗುರುತಿಸ್ಬೇಕು. 1 2 1 2 1 2 1 2 1 2 1 2 1 2 1 2 ಈ ಥರ ನೀವೇನು ಮಾಡಿ ಗುರುತಿಸ್ಕೊಂಡು ನೀವೇನೇ ಲೆಕ್ಕನ ಏನು ಮಾಡಬೇಕು ಮಾಡಬೇಕು. ಈ ಲೆಕ್ಕ ನೀವೇ ಮಾಡಿ, ತುಂಬ ಈಸಿ ಇರುತ್ತೆ. ಇದಕ್ಕೆ ಉತ್ತರ ಎಷ್ಟು ಬರುತ್ತೆ ನೋಡಿ, 8 × −2 ಇದೆ ಅಲ್ವಾ. ಫಸ್ಟ್ ನಾವೇನು ಮಾಡಬೇಕು, ಚಿಹ್ನೆಗಳನ್ನು ಗುಣಿಸ್ಕೊಳ್ಳೋಣ. ಇದು ಪ್ಲಸ್, ಇದು ಮೈನಸ್, ಮೈನಸ್ 8 7 16. ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು? 16 ಬರುತ್ತೆ. ಈ ರೀತಿ ನಾವು ಸುಲಭವಾಗಿ ನಂಬರ್ ಲೈನ್ ಮೇಲೆ ಲೆಕ್ಕಗಳನ್ನು ಏನು ಮಾಡ್ಬೋದು ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಸಂಖ್ಯಾ ರೇಖೆಯಿಂದ ಕಂಡುಹಿಡಿಯಿರಿ ಅಂತ. ಸಂಖ್ಯಾ ರೇಖೆಯಿಂದ ನೀವು ಇದು ಈ ಲೆಕ್ಕನೂ ನೀವೇನು ಮಾಡಬೇಕು, ತುಂಬ ಸುಲಭವಾಗಿ ಮಾಡ್ಬೋದು. ಸಂಖ್ಯಾ ರೇಖೆ ಹಾಕ್ಕೊಳ್ಳಿ, ಸಂಖ್ಯಾ ರೇಖೆ ಹಾಕ್ಕೊಂಡು 7ನ ಗುರುತು ಮಾಡ್ಕೊಂಬರ್ಬೇಕು. 0 1 2 3 4 5 6 7. 1 2 3 4 5 6 7. 1 2 3 5 6 7. 1 2 3 4 5 6 7. ಈ ಥರ ಗುರುತು ಮಾಡ್ಕೊಳ್ಳಿ. ಇದು −7, ಇದು −14, ಇದು −21, ಇದು −28.
ಫಸ್ಟು ಏಳು ಸೊನ್ನೆಯಿಂದ ಏಳಕ್ಕೆ ಬರ್ತೀನಿ, ಒಂದಾಯಿತು ಇಲ್ಲಿಗೆ ಬರ್ತೀನಿ, ಎರಡಾಯಿತು ಇಲ್ಲಿಗೆ ಬರ್ತೀನಿ, ಮೂರಾಯಿತು. ಹಾಗಾಗಿ ನನಗೆ ಬರ್ತಕ್ಕಂಥ ಉತ್ತರ ಎಷ್ಟು? ಮೈನಸ್ ಇಪ್ಪತ್ತೊಂದು. ನನಗೆ ಮೈನಸ್ ಇಪ್ಪತ್ತೊಂದು ಬರುತ್ತೆ ಇಲ್ಲಿ ಉತ್ತರ. ಅದೇ ರೀತಿ ಇದು ಅಷ್ಟೇ, ಇಲ್ಲಿ ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂದ್ಲ ಹತ್ತು. ಈ ಲೆಕ್ಕನೂ ನೀವೇ ಮಾಡಿ, ಈ ಥರ ನಂಬರ್ ಲೈನ್ ಹಾಕ್ಕೊಳ್ಳಿ, ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ನಾವು. ಈ ರೀತಿ ನಾವು ನಂಬರ್ ಲೈನನ್ನು ಹಾಕ್ಕೊಂಡು ಎಷ್ಟು ಲೆಕ್ಕಗಳನ್ನು ಬೇಕಾದರೂ ಬಿಡಿಸ್ಬೋದು. ನಾವು ಪೂರ್ಣಾಂಕಗಳನ್ನು ಈ ರೀತಿ ಗುಣಿಸಿದ್ದೀವಿ ನೋಡಿ. ಇಲ್ಲಿ ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಮೂರು ಅನ್ನೋದು ಎಷ್ಟು ಸತಿ ಇದೆ ನೋಡಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಸತಿ ಇದೆ. ಯಾವುದು ಇರೋದು ನಾಲ್ಕು ಸತಿ? ಮೈನಸ್ ಮೂರು. ಆ ಮೈನಸ್ ಮೂರನ್ನ ಏನು ಮಾಡಬೇಕು ನಾವು? ಗುಣಿಸ್ಬೇಕು. ಈ ಥರ ಬರೀತೀವಿ ಇಂಟು. ಈಗ ನಮಗೆ ಬರ್ತಕ್ಕಂಥ ಉತ್ತರ ಮೈನಸ್ ಹನ್ನೆರಡು. ಅದೇ ಥರ ಇಲ್ಲೂ ಅಷ್ಟೆ, ಮೈನಸ್ ಏಳು ಅನ್ನೋದು ಎಷ್ಟು ಸತಿ ಇದೆ? ಮೂರು ಸತಿ ಇದೆ. ಇಂಟು ಮೈನಸ್ ಏಳು, ಆವಾಗ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು? ಮೈನಸ್ ಇಪ್ಪತ್ತ ಒಂದು. ನೋಡಿ, ಈ ಥರ ನಾವು ಎಷ್ಟು ಲೆಕ್ಕಗಳನ್ನು ಬೇಕಾದರೂ ಗುಣಾಕಾರದಲ್ಲಿರೋವನ್ನ ಮಾಡ್ಬೋದು. ಸಂಖ್ಯಾರೇಖೆ ಸಹಾಯವಿಲ್ಲದೆ ಒಂದು ಧನಪೂರ್ಣಾಂಕ ಮತ್ತು ಒಂದು ಋಣಪೂರ್ಣಾಂಕಗಳ ಗುಣಲಬ್ಧವನ್ನು ನಾವು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈಗ ನೋಡೋಣ. ನೋಡಿ, ಮೂರು ಇಂಟು ಮೈನಸ್ ಐದು ಇದನ್ನು ಬೇರೆ ವಿಧಾನದಲ್ಲಿ ಕಂಡುಹಿಡಿಯೋಣ. ಮೊದಲು ನಾವೇನು ಮಾಡೋಣ, ಮೂರು ಇಂಟು ಐದನ್ನ ಕಂಡುಹಿಡಿಯೋಣ. ಆವಾಗ ನಮಗೆ ಎಷ್ಟು ಬರುತ್ತೆ? ಹದಿನೈದು ಬರುತ್ತೆ ಅಲ್ವಾ. ಮೂರು ಇಂಟು ಹದಿನೈದನ್ನು ಗುಣಿಸಿದ್ರೆ ನಮಗೆ ಹದಿನೈದು ಆಗುತ್ತೆ. ನಂತರ ನಾವು ಇಲ್ಲಿ ಋಣ ಚಿಹ್ನೆ ಇರೋದ್ರಿಂದ ನಾವೇನು ಮಾಡಬೇಕು, ಗುಣಲಬ್ಧದ ಮುಂದೆ ಋಣ ಚಿಹ್ನೆಯನ್ನು ಬರಿಬೇಕು. ಆವಾಗ ಅದೇನಾಗುತ್ತೆ? ಮೈನಸ್ ಹದಿನೈದು ಆಗುತ್ತೆ. ಅಂದರೆ ಮೈನಸ್ ಮೂರು ಇಂಟು ಅಂದರೆ ಮೈನಸ್ ಮೂರು ಬ್ರಾಕೆಟ್ ಮೂರು ಇಂಟು ಐದನ್ನ ಮೈನಸ್ ಹದಿನೈದು ಅಂತ ಕಂಡುಹಿಡಿದ್ವು ಅಲ್ವಾ. ಅದೇ ರೀತಿಯಲ್ಲಿ ಇವುಗಳನ್ನು ನಾವು ಕಂಡುಹಿಡಿಯೋಣ. ನೋಡಿ, ಇಲ್ಲಿ ಏನು ಮಾಡಬೇಕು? ಫಸ್ಟು ನಾಲ್ಕು ಇಂಟು ನಾಲ್ಕು ಅನ್ನೋದು ಒಂದು ಧನಪೂರ್ಣಾಂಕ, ಮೈನಸ್ ಎಂಟು ಅನ್ನೋದು ಒಂದು ಋಣಪೂರ್ಣಾಂಕ. ಈ ನಾಲ್ಕು ಮತ್ತು ಮೈನಸ್ ಎಂಟನ್ನು ನೋಡಿ ಇಲ್ಲಿ ನಾವು ಮಾಡಿದ್ವಲ್ಲ, ಇದೇ ರೀತಿ ಮಾಡೋಣ. ನೋಡಿ, ಫಸ್ಟು ಇವೆರಡನ್ನು ಗುಣಿಸೋಣ. ಫಸ್ಟು ಮೈನಸನ್ನು ಹೊರಗಡೆ ತೆಗಿಯೋಣ, ನಾಲ್ಕು ಮತ್ತು ಎಂಟು ಮಾತ್ರ ಇದರೊಳಗಡೆ ಬರೆಯೋಣ ಬ್ರಾಕೆಟ್ ಒಳಗೆ. ಇವಾಗ ಇವೆರಡನ್ನು ಗುಣಿಸೋಣ, ಎಂಟು ನಾಲ್ಕಲಿ ಮೂವತ್ತೆರಡು, ಆಮೇಲೆ ಚಿಹ್ನೆಯನ್ನು ಹಾಕೋಣ, ಮೈನಸ್ ಮೂವತ್ತೆರಡು ಬಂತು. ಅದೇ ಥರ ಇಲ್ಲೂ ಅಷ್ಟೇ, ಮೂರು ಇಂಟು ಮೈನಸ್ ಏಳನ್ನು ಗುಣಿಸೋಣ. ಫಸ್ಟು ಮೈನಸ್ ಬ್ರಾಕೆಟ್ ಮೂರು ಇಂಟು ಏಳು, ಫಸ್ಟು ಮೂರು ಇಂಟು ಏಳನ್ನು ಗುಣಿಸ್ಕೊಳ್ಳೋಣ. ಸುಲಭವಾದ ವಿಧಾನ ಇದು. ಏಳು ಮೂರು ಇಪ್ಪತ್ತೊಂದು, ಆಮೇಲೆ ಚಿಹ್ನೆ ಹಾಕೋಣ. ಅದೇ ರೀತಿ ಆರು ಇಂಟು ಮೈನಸ್ ಐದು, ಇಲ್ಲಿ ಮೈನಸ್ ಹೊರಗಡೆ ಬರ್ಕೊಳ್ಳೋಣ. ಆರು ಇಂಟು ಐದನ್ನು ಫಸ್ಟು ನಾವೇನು ಮಾಡ್ಕೊಳ್ಳೋಣ? ಗುಣಿಸ್ಕೊಳ್ಳೋಣ. ಆವಾಗ ನಮಗೆ ಬರ್ತಕ್ಕಂಥ ಉತ್ತರ ಮೂವತ್ತು ಮೈನಸ್ ಚಿಹ್ನೆ. ಅದೇ ರೀತಿ ಇಲ್ಲೂ ಅಷ್ಟೇ, ಎರಡು ಇಂಟು ಮೈನಸ್ ಒಂಬತ್ತು, ಎರಡು ಇಂಟು ಒಂಬತ್ತನ್ನು ಫಸ್ಟ್ ಗುಣಿಸೋಣ, ಚಿಹ್ನೆಯನ್ನು ಬ್ರಾಕೆಟಿಂದ ಹೊರಗಡೆ ಹಾಕಿರೋಣ. ಆವಾಗ ಎರಡೊಂಬತ್ತು ಹದಿನೆಂಟು, ಚಿಹ್ನೆ ಏನು ಬರುತ್ತೆ? ಮೈನಸ್ ಚಿಹ್ನೆ ಬರುತ್ತೆ. ಈ ರೀತಿ ನಾವು ಈ ವಿಧಾನವನ್ನು ಬಳಸಿ ನಾವು ತುಂಬ ಸುಲಭವಾಗಿ ಏನು ಮಾಡ್ಬೋದು, ಲೆಕ್ಕಗಳನ್ನು ಮಾಡ್ಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆರು ಇಂಟು ಮೈನಸ್ ಹತ್ತೊಂಬತ್ತು, ಇದನ್ನು ಮಾಡಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇವುಗಳನ್ನು ಪ್ರಯತ್ನಿಸಿ ಅಂತ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರಲ್ಲ, ಆ ಲೆಕ್ಕನ ನಾನು ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕು, ಇಲ್ಲಿ ಈ ಲೆಕ್ಕನ ಮಾಡಬೇಕಾದ್ರೆ ಆರು ಮತ್ತು ಹತ್ತೊಂಬತ್ತನ್ನು ಸಪ್ರೇಟಾಗಿ ಬರ್ಕೊಳ್ಳಿ ಈ ಥರ. ಆಮೇಲೆ ಇಲ್ಲಿ ಮೈನಸ್ ಚಿಹ್ನೆ ಹಾಕಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದೆಷ್ಟು ಬರುತ್ತೆ ನೋಡಿ. ಮತ್ತು ಇದನ್ನು ಈ ಲೆಕ್ಕನ ಈ ಥರ ಮಾಡ್ಬೋದು. ಆರೊಂಬತ್ತು ಐವತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಐದು, ಆರೊಂದ್ಲ ಆರು ಐದು ಹನ್ನೊಂದು, ಈ ಥರ ನೀವು ಮಾಡ್ಬೋದು. ಇಲ್ಲಿ ಚಿಹ್ನೆ ಮೈನಸ್. ಅದೇ ರೀತಿ ಈ ಲೆಕ್ಕನೂ ಅಷ್ಟೇ, ನೀವೇನು ಮಾಡಬೇಕು, ಫಸ್ಟು ಈ ಲೆಕ್ಕನ ಈ ಥರ ಬರ್ಕೋಬೇಕು, ಮೈನಸ್ ಬ್ರಾಕೆಟ್
ಇಂಟು 32 ಈ ಥರ ಮಾಡಿಕೊಂಡು ನೀವು ತುಂಬ ಸುಲಭವಾಗಿ ಲೆಕ್ಕ ಮಾಡ್ಬೋದು. 2 4, 2 3 6, 3 3. ನೆಕ್ಸ್ಟ್ ಅಡಿಷನ್ ಮಾಡ್ತೀವಿ, 4 6 2 8 3. ನಮಗೆ ಬಂದಿದ್ದ ಉತ್ತರ ಎಷ್ಟು? 384. ಇಲ್ಲಿ ಚಿಹ್ನೆ ಮೈನಸ್. ನೆಕ್ಸ್ಟ್ ಈ ಲೆಕ್ಕ ಯಾವುದು? 7 × −22. ಇದನ್ನು 7 × 22 ಅಂತ ಬರ್ಕೋತೀವಿ. ಇಲ್ಲಿ ಚಿಹ್ನೆ ಹಾಕ್ತೀವಿ. ಇಸ್ ಈಕ್ವಲ್ ಟು 7 × 14.1, 7 × 14.15. ಈಗ ಚಿಹ್ನೆ ಎಷ್ಟು ಬರುತ್ತೆ? ಮೈನಸ್. ಈ ಥರ ನಾವು ಲೆಕ್ಕನ ಮಾಡ್ಬೋದು ಸುಲಭವಾಗಿ. ನೋಡಿ, ಈ ರೀತಿ ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕಗಳನ್ನು ಗುಣಿಸಿದಾಗ ನಾವು ಈ ರೀತಿ ಲೆಕ್ಕಗಳನ್ನು ಮಾಡೋಣ. ನೆಕ್ಸ್ಟು ಮೊದಲು ನಾವು 3 ಮತ್ತು 5 ಕಂಡುಹಿಡಿಯೋಣ. ನೋಡಿ, 3 ಮತ್ತು 15 ಗುಣಿಸಿದ್ರೆ ನಮಗೆ 3 × 5 = 15 ಬರುತ್ತೆ. ಈ 15 ಬರಬೇಕಾದ್ರೆ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಯಾವ ವಿನ್ಯಾಸ ಇದೆ ಅಂತಂದರೆ 3 ಇದೆ. ನಾವು 3 0 ಶುರು ಮಾಡಿಕೊಂಡು ಅವ್ರು ಗುಣಿಸಿ, ಅಂದರೆ ಉಲ್ಟ ಗುಣಿಸಿದ್ದಾರೆ ಅಷ್ಟೇ. ನೀವು ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ಏನು ಮಾಡಿದ್ದಾರೆ, 3 ಗುಣಿಸೋದ್ರಿಂದ ಅಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ 2 2 ಅಂದರೆ 0 ಸೇರಿಸ್ಕೊಂಡು ಗುಣಿಸಿದ್ದಾರೆ ಅಷ್ಟೇ. ಇವಾಗ ನಾವು ಇಲ್ಲಿ ಗುಣಿಸಿದ್ರೆ ಫಸ್ಟು 2 ಅಂದರೆ 3 ಚಿಕ್ಕ ಸಂಖ್ಯೆ ಯಾವುದು? 2. 2 × 5 ಗುಣಿಸಿದಾಗ 10 ಬಂತು. 10 ಬರಬೇಕು ಅಂದರೆ ಈ 15 ಎಷ್ಟನ್ನು ಕಳಿಬೇಕು? ನಾವು 5 ಕಳಿಬೇಕು. ಅದೇ ರೀತಿ 1 5 = 5 5 ಬರಬೇಕು ಅಂದರೆ 10 ಎಷ್ಟನ್ನು ಕಳಿಬೇಕು? 5 ಕಳಿಬೇಕು. ಅದೇ ರೀತಿ 0 5 = 0 5 ಎಷ್ಟನ್ನು ಕಳೆದ್ರೆ 0 ಬರುತ್ತೆ ನಮಗೆ, 5 ಕಳೆದ್ರೆ. ಈ ರೀತಿ ಅವರು ವಿಶೇಷವಾದ ವಿನ್ಯಾಸವನ್ನು ಮಾಡಿದ್ದಾರೆ. ಅಂದರೆ ವಿನ್ಯಾಸಗಳಲ್ಲಿ ನಾವು ಈ ಥರನೂ ಮಾಡ್ಬೋದು. ಅದೇ ರೀತಿ −1 × 5 ಗುಣಿಸಿದರೆ, ಗುಣಿಸಿದಾಗ ನೋಡಿ −5 ಬರುತ್ತೆ. ಯಾವುದನ್ನು ಕಳೆದ್ರೆ ನಮಗೆ −5 ಬರುತ್ತೆ? 0 ಕಳೆದ್ರೆ. ಅವಾಗ ನೋಡಿ ಈ ಥರ. ಅದೇ ರೀತಿ −2 × 5 ಗುಣಿಸಿದಾಗ −10 ಬರುತ್ತೆ. ನೋಡಿ, −5 ಮತ್ತು −5 ಏನು ಮಾಡಿದ್ದಾರೆ, ಕೂಡಿದ್ದಾರೆ ಅವರು. ಅದೇ ರೀತಿ 3 5 = 15, ಅವಾಗ ನಮಗೆ −15 ಬರಬೇಕು. 10 ಎಷ್ಟನ್ನು ಕೂಡಿದ್ದಾರೆ? −5 ಕೂಡಿದ್ದಾರೆ. ಹಾಗಾಗಿ ಈಗಾಗಲೇ 3 × −15 ಅಂತಂದರೆ −15 ಅಂತ ನಮಗೆ ಗೊತ್ತು. ಆದ್ದರಿಂದ −3 + 5 = −15. ಅದನ್ನು ನಾವು ಈ ಥರನೂ ಕೂಡ ಬರಿಬೋದು, 3 × −5. ಗೊತ್ತಾಯ್ತು? ಈ ರೀತಿ ನಾವು ಹಲವಾರು ವಿನ್ಯಾಸಗಳನ್ನು ಮಾಡ್ಬೋದು. ನೋಡಿ, ಅದೇ ಥರ ಈ ಲೆಕ್ಕನೂ ಕೂಡ ಇದೇ ರೀತಿಯ ವಿನ್ಯಾಸವನ್ನು ಬಳಸಿ ಮಾಡಿದರೆ, ಈ ರೀತಿಯ ವಿನ್ಯಾಸವನ್ನು ಮಾಡೋದ್ರಿಂದ ನಮಗೆ ಲೆಕ್ಕಗಳ ಸಂಪೂರ್ಣ ಅರಿವು ಆಗುತ್ತೆ. ಈಗ ನಾವು ಇವುಗಳನ್ನು ಪರೀಕ್ಷೆ ಮಾಡಬೇಕು, ಇದು ಮಾಡಿರೋದು ಸರಿನೋ ತಪ್ಪು ಅಂತ. −4 × 8 = −8 ಅಂತ ಕೊಟ್ಟಿದ್ದಾರೆ. ಇದು ಸರಿನೋ ತಪ್ಪು ಅಂತ ನಾವು ಮಾಡಬೇಕು. ಯಾವ ರೀತಿ ಮಾಡೋಣ ನೋಡಿ. ಫಸ್ಟು ಇವೆರಡನ್ನು ಗುಣಿಸೋಣ. −4 × 8 ಅಂತ ಕೊಟ್ಟಿದ್ದಾರೆ. LHS RHS ಅಂತ ತೊಗೊತೀವಿ. ಈ ಥರನೂ ಮಾಡೋಣ. ನೋಡಿ, ಇಲ್ಲಿ ನಾನು ಮೈನಸನ್ನು ಹೊರಗಡೆ ಬರೆದು 4 × 8 ಇಲ್ಲಿ ಒಳಗಡೆ ಬರೀತೀನಿ. ನನಗೆ ಬರ್ತಕ್ಕಂಥ ಉತ್ತರ 8 × 4 = 32 ಮೈನಸ್ ಬಂತು. ಅದೇ ಥರ ಇಲ್ಲಿದೆ, ಇದನ್ನು ಬರ್ಕೊಳ್ಳೋಣ. 4 × −8 ಅಂತ ಕೊಟ್ಟಿದ್ದಾರೆ. ಈಗ ನಾನು ಮೈನಸನ್ನು ಹೊರಗಡೆ ಬರೀತೀನಿ, 4 ಮತ್ತು 8 ಬ್ರಾಕೆಟ್ ಒಳಗೆ ಬರೀತೀನಿ. ನನಗೆ ಬರ್ತಕ್ಕಂಥ ಉತ್ತರ 32. ಮೈನಸ್ ಇರೋದ್ರಿಂದ ಮೈನಸನ್ನು ಹಾಕ್ತೀನಿ. ನೋಡಿ, ಉತ್ತರ ಇಷ್ಟು ಬಂತು. ಅದೇ ಥರ ಇವು ಇಷ್ಟು ಲೆಕ್ಕಗಳನ್ನು ನಾವು ಮಾಡ್ಬೋದು. ಹೀಗಾಗಿ ಇವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗಿರುತ್ತೆ, ಸರಿ ಇದೆ, 2 ಆಗಿ ಬರುತ್ತೆ. ಆದ್ದರಿಂದ ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕವನ್ನು ಗುಣಿಸುವಾಗ ನಾವು ಅವುಗಳನ್ನ ಏನು ಮಾಡಬೇಕು ನೋಡಿ, ಇಲ್ಲಿ ಒಂದು ಋಣ ಪೂರ್ಣಾಂಕ, ಒಂದು ಧನ ಪೂರ್ಣಾಂಕ, ಅಥವಾ ಒಂದು ಧನ ಪೂರ್ಣಾಂಕ ಇನ್ನೊಂದು
ಋಣಪೂರ್ಣಾಂಕ ಇವುಗಳನ್ನು ನಾವು ಗುಣಿಸ್ಬೇಕಾದ್ರೆ ಏನು ಮಾಡಬೇಕು, ಅವುಗಳನ್ನು ನಾವು ಫಸ್ಟು ಪೂರ್ಣ ಸಂಖ್ಯೆಗಳಾಗಿ ಗುಣಿಸ್ಬೇಕು. ಅಂದರೆ ಮೈನಸನ್ನು ಆಮೇಲೆ ಕನ್ಸಿಡರ್ ಮಾಡಬೇಕು. 4 × 5 ನೋಡಿ, ಇಲ್ಲಿ ನಾವು ಬ್ರಾಕೆಟಲ್ಲಿ ಬರ್ಕೊಂಡಲ್ಲ, ಈ ಥರ ಗುಣಿಸ್ಬೇಕು. ಮತ್ತು ಗುಣಲಬ್ಧದ ಮುಂದೆ ಏನು ಮಾಡ್ತೀವಿ, 4 × 5 = 20 ಮೈನಸನ್ನು ಬರಿತೀವಿ, ಮೈನಸ್ ಚಿಹ್ನೆಯನ್ನು ಬರಿತೀವಿ. ಹೀಗೆ ನಾವು ಋಣಪೂರ್ಣಾಂಕಗಳನ್ನು ಪಡಿತೀವಿ. ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಇದು ನಿಯಮ ಏನಪ್ಪ ಇದರಿಂದ ಬರೋದು ಅಂತಂದರೆ, a − b = −a · b, ವಿಚ್ ಈಸ್ ಈಕ್ವಲ್ ಟು −a · b. ಈ ಥರ ಬರುತ್ತೆ ಆನ್ಸರ್. ಈ ಥರ ನಾವು ಮಾಡ್ಬೋದು ಅಂತ, ಗೊತ್ತಾಯ್ತಾ? ಈ ರೀತಿ ನಾವು ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನಮಗೆ ಗೊತ್ತಾಯಿತು. ನೋಡಿ, ಇಲ್ಲಿ ಕೂಡ ಅದೇ ಥರನೇ ಕೊಟ್ಟಿದ್ದಾರೆ, ಲೆಕ್ಕಗಳನ್ನು ಸುಮಾರು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಈ ಇದರಲ್ಲಿ ಒಂದು ಲೆಕ್ಕ ನಾನು ಮಾಡ್ತೇನೆ ನೋಡಿ. ಇಲ್ಲಿ 15 × −16 ಅಂತ ಲೆಕ್ಕ ಕೊಟ್ಟಿದ್ದಾರೆ. ಈ 15 × 16 ಅಂತ ಬರ್ಕೋತೀನಿ, ಇದಕ್ಕೆ ಈ ಥರ ಬ್ರಾಕೆಟ್ ಮೈನಸ್ ಹಾಕ್ತೀನಿ. ಈಗ ಇವೆರಡನ್ನು ಗುಣಿಸಿ, 6 × 30 = 0.3, 6 × 6 = 9. ಈಗ 1 × ಗುಣಿಸ್ಬೇಕು, 1 × 5 = 5, 1 × 1 = 1, 0 × 9 = 14, 240 ಬಂತು. ನನಗೆ ಉತ್ತರ 240 ಇಲ್ಲಿ ಮೈನಸ್. ನೋಡಿ, ನಮಗೆ ಬಂದಂಥ ಉತ್ತರ. ಈ ರೀತಿ ನಾವೇನು ಮಾಡ್ಬೋದು ಮಾಡ್ಬೋದು. ಅದೇ ಥರ ನಾವೀಗ ಯಾವ್ದು ಲೆಕ್ಕ ಮಾಡೋಣ, ಈ ಲೆಕ್ಕ ಮಾಡೋಣ, ಸಿ ಲೆಕ್ಕ ಮಾಡೋಣ. ಸಿ ಲೆಕ್ಕನ ಸಿ ಈ ಲೆಕ್ಕನ ಮಾಡೋಣ. ನೋಡಿ, ಈ ಲೆಕ್ಕ ಯಾವ ರೀತಿ ಮಾಡೋದು, −42 × 12 ಅಂತ ಕೊಟ್ಟಿದ್ದಾರೆ. ಇದನ್ನು ನಾನು ಈ ಥರ ಬರ್ಕೋತೀನಿ, ಮೈನಸನ್ನು ಹೊರಗಡೆ ತೊಗೊತೀನಿ, 42 × 12 ಬ್ರಾಕೆಟ್ ಒಳಗೆ ಬರ್ಕೋತೀನಿ. ಫಸ್ಟು ನಾವೇನು ಮಾಡಬೇಕು, ಪೂರ್ಣಾಂಕಗಳಾಗಿ ಧನಪೂರ್ಣಾಂಕಗಳಾಗಿ ಕನ್ಸಿಡರ್ ಮಾಡಿ ಗುಣಿಸ್ಬೇಕು. ಫಸ್ಟ್ 2 ಗುಣಿಸೋಣ, 2 × 4 = 2, 4 × 8. ನೆಕ್ಸ್ಟು 1 ಗುಣಿಸ್ಬೇಕು, 1 × 2 = 1, 4 × 4. ಬಂದಂಥ ಉತ್ತರ 504. ಮೈನಸ್ ಇದೆ, ಮೈನಸ್ ಚಿಹ್ನೆ ಹಾಕಿ. ಈ ರೀತಿ ನಾವು ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲೂ ಅಷ್ಟೇ ಪರೀಕ್ಷಿಸಿ ಅಂತ ಇದೆ, ಇಲ್ಲೂ ಅಷ್ಟೇ ನಾವು ಸುಲಭವಾಗಿ ಲೆಕ್ಕಗಳನ್ನು ಮಾಡ್ಬೋದು. 25 × −21 = −25 × 21. ಈ ಲೆಕ್ಕಗಳನ್ನು ನಾವು ಆವಾಗಲೇ ಮಾಡಿದ್ದು, ಈಗಲೂ ಕೂಡ ಒಂದು ಎಕ್ಸಾಂಪಲನ್ನು ಮಾಡೋಣ. 25 ಫಸ್ಟು LHS ಬರ್ಕೋತೀನಿ, 25 × −21. ನಾವೇನು ಮಾಡಬೇಕಿಲ್ಲಿ, ಫಸ್ಟು ಈ ಥರ ಬರ್ಕೋಬೇಕು, −25 × 21, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ, ಗುಣಿಸ್ತೇನೆ, 1 × 5 = 1, 2 × 2 = 2, 2 × 5 = 5, 5 × 2 = 5, ಮೈನಸ್ 525 ಬಂತು. ಅದೇ ಥರ ಕೆಳಗಡೆ RHS ಇದೆ, ಅಲ್ಲಿ −25 × 21 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಥರ ಬರ್ಕೋತೀವಿ, ಮೈನಸ್ ಹೊರಗಡೆ ಬರ್ಕೋತೀನಿ, 25 × 21. ನಮಗೆ ಗೊತ್ತು 25 × 21 ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ, 525 ಬರುತ್ತೆ. ಮತ್ತು ಚಿಹ್ನೆ ಏನಿದೆ, ಮೈನಸ್ ಇದೆ. ಈ ರೀತಿ ನಾವು ಏನು ಮಾಡ್ಬೋದು, ಸುಲಭವಾಗಿ ಈ ಲೆಕ್ಕಗಳನ್ನು ಮಾಡ್ಬೋದು. ಇದು ಎಕ್ಸಾಂಪಲ್ ಅಷ್ಟೆ, ನಿಮಗೆ ಈ ಥರ ನಾನು ಎಕ್ಸಾಂಪಲ್ ಯಾವ ರೀತಿ ಮಾಡ್ಬೋದು ಅಂತ ಕೊಟ್ಟಿರೋದು. ನೆಕ್ಸ್ಟು, 2 ಋಣಪೂರ್ಣಾಂಕಗಳು ಇದ್ದರೆ, 2 ಕೂಡ ಋಣಪೂರ್ಣಾಂಕಗಳ ಗುಣಲಬ್ಧ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಈಗ ನಾವು ಇದನ್ನು −3 × −2 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಒಂದು ಸ್ವಲ್ಪ ಮುಂದೆ ನಾವು ಏನು ಮಾಡ್ಬೋದು ಅಂತ ನೋಡಿ. ಮೈನಸ್
ಮೈನಸ್ ಇಲ್ಲಿ ಮೈನಸ್ ಮೂರು ಇಂಟು ನಾಲ್ಕು ಮಗ್ಗಿ ಗೊತ್ತಿದೆ ನಿಮಗೆ ಏನು ಬರುತ್ತೆ ಮೈನಸ್ 12 ಬರುತ್ತೆ ಅಲ್ವಾ ಅದೇ ಥರ ಮೈನಸ್ ಮೂರು ಇಂಟು ಮೂರು ಮೈನಸ್ 9 ಮೈನಸ್ ಮೂರು ಇಂಟು ಎರಡು 6 ಮೈನಸ್ 6 ಮೈನಸ್ ಮೂರು ಇಂಟು 1 ಎಷ್ಟು ಬರುತ್ತೆ ಆನ್ಸರ್ ಮೈನಸ್ 3 ಅದೇ ಥರ ಮೈನಸ್ 3 ಇಂಟು 0 ಎಷ್ಟು ಬರುತ್ತೆ ಉತ್ತರ 0 ಮೈನಸ್ 3 ಇಂಟು ಮೈನಸ್ 1 ನಿಮಗೆಲ್ಲ ಗೊತ್ತು 0 ಆದಮೇಲೆ ಮೈನಸ್ 1 ಬರುತ್ತೆ ಅಂತ ಈಗ ನಮಗೆ ಉತ್ತರ ಎಷ್ಟು ಬರುತ್ತೆ ಈಗಲೇ ನಾವು ಇಲ್ಲಿ ಲೆಕ್ಕನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಗಮನಿಸಬೇಕಾಗಿರೋದು ನೋಡಿ ಮೈನಸ್ 3 ಇಂಟು ಮೈನಸ್ 1 ಅಂತ ಬಂದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ ನೋಡಿ ಮೈನಸ್ಸು ಮತ್ತು ಮೈನಸನ್ನು ಗುಣಿಸಿದ್ರೆ ಪ್ಲಸ್ ಬರುತ್ತೆ 3 ಅಂದ್ಲ 3 ಈ ರೀತಿ ಅದೇ ರೀತಿ ಮೈನಸ್ 3 ಇಂಟು ಮೈನಸ್ 2 ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಪ್ಲಸ್ 6 ಉತ್ತರ ಬರುತ್ತೆ ಈ ರೀತಿ ನಾವು ಈ ವಿನ್ಯಾಸನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಗುಣಾಕಾರ ಮಾಡ್ತಿದ್ದೀವಿ ಅಂತ ನೋಡಿ ಇಲ್ಲಿ ಮೈನಸ್ 3 ಮತ್ತು 4 ಗುಣಿಸಿದ್ದಾರೆ 12 ಬಂತು ಅದೇ ಥರ ಮೈನಸ್ ಈಗ ಏನು ಮಾಡ್ತಿದ್ದಾರೆ ಇಳಿಕೆ ಕ್ರಮದಲ್ಲಿ ಗುಣಿಸ್ಕೊತ ಬಂದಿದ್ದಾರೆ ಈಗ ನೆಕ್ಸ್ಟು ಮೈನಸ್ 3 3 ಗುಣಿಸಿದಾಗ ನಮಗೆ ಬಂದಂಥ ಉತ್ತರ ಮೈನಸ್ 9 ಈ ಮೈನಸ್ 9 ಬರಬೇಕು ಅಂದರೆ ನೋಡಿ ಮೈನಸ್ 12 ಮೈನಸ್ 3 ಕಳಿಬೇಕು ಅದೇ ಥರ 2 ಗುಣಿಸಿದ್ರು 9 ಬಂತು 6 ಬಂತು ನೆಕ್ಸ್ಟ್ ಈ 9 ಇಲ್ಲಿ ಫಸ್ಟ್ ಬಂದಿತ್ತಲ್ಲ ಆ 9 ನಾವೇನು ಕಳಿಬೇಕು 3 ಕಳಿಬೇಕು ಈಗ ಇಲ್ಲಿ ಬಂದಂಥ ಉತ್ತರ ಎಷ್ಟು 9 ಯಾವುದ್ರ ಫಸ್ಟ್ ಹಿಂದೆ ಬಂದಿದ್ದಂಥದ್ದು 6 ನೋಡಿ ಇಲ್ಲಿ 3 ಅಂದ್ಲ 3 ಮೈನಸ್ 3 ಬರಬೇಕು ಉತ್ತರ ಅಂದರೆ 6 ಮೈನಸ್ 3 ಕಳಿಬೇಕು ಎಲ್ಲ ತೌಲು ಕೂಡ ನಮಗೆ ಬಂದಿರತಕ್ಕಂಥದ್ದು 3 ಇಲ್ಲಿ ಕೂಡ 3 ಬಂದಿದೆ ಲಾಸ್ಟಲ್ಲಿ ನಮಗೆ 3 ಬರಬೇಕು ಈ ರೀತಿ ಒಂದು ವಿನ್ಯಾಸವನ್ನು ಅವರೇನು ಮಾಡಿದ್ದಾರೆ ನಮಗೆ ಕೊಟ್ಟಿದ್ದಾರೆ ಇಲ್ಲಿ 3 ಅಂದ್ಲಿ 3 3 ಇಂಟು ಮೈನಸ್ 1 ನಮಗೆ 0 ಬಂತು 0 ಮೈನಸ್ ಅಂದರೆ 3 ಅಂದ್ಲಿ 3 ಬರುತ್ತೆ 3 ಅಂದ್ಲಿ ಮೈನಸ್ 3 ಮೈನಸ್ 1 ಗುಣಿಸಿದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ ಪ್ಲಸ್ 3 ಬರಬೇಕು ಅದಕ್ಕೆ ಏನು ಮಾಡಿದ್ದಾರೆ ನೋಡಿ ಇಲ್ಲಿ 0 ಮೈನಸ್ 3 ಕಳೆದ್ರೆ ಆವಾಗ ನಮಗೆ ನೋಡಿ ಈ ರೀತಿ ಸಿಗುತ್ತೆ ಪ್ಲಸ್ 3 ನೋಡಿ ಅದೇ ಥರ ಇಲ್ಲೂ ಅಷ್ಟೇ 3 7 6 ಈ 3 ನಾವು ಎಷ್ಟನ್ನು ಕೊಡಬೇಕು ಮೈನಸ್ಸು 3 ಕೂಡು ಕಳೆದ್ರೆ ನಮಗೆ ಎಷ್ಟು ಬರುತ್ತೆ 3 ಪ್ಲಸ್ 3 6 ಬರುತ್ತೆ ಈ ರೀತಿ ವಿನ್ಯಾಸದಲ್ಲಿ ನಾವು ಈ ಒಂದು ಗುಣಾಕಾರವನ್ನು ಸುಲಭವಾಗಿ ತಿಳ್ಕೋಬಹುದು ನೋಡಿ ನಮಗೆ ಗೊತ್ತು ಇಲ್ಲಿ ಮೈನಸ್ 4 ಇಂಟು 4 ಮೈನಸ್ 16 ಅದೇ ರೀತಿ 4 3 12 ಮೈನಸ್ 12 ಅಂದರೆ ಮೈನಸ್ 16 4 ಕಳೆದ್ರೆ ನಮಗೆ ಮೈನಸ್ 12 ಬರುತ್ತೆ ಅದೇ ರೀತಿ ಮೈನಸ್ 4 ಇಂಟು 2 ಮೈನಸ್ 8 ಎಷ್ಟರಲ್ಲಿ ಮೈನಸ್ 12 4 ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ಮೈನಸ್ 8 ಬರುತ್ತೆ ಅದೇ ರೀತಿ ಮೈನಸ್ 4 ಇಂಟು 1 ಮೈನಸ್ 4 ಇಲ್ಲಿ ನಾವು ಯಾವುದರಲ್ಲಿ ಎಷ್ಟನ್ನು ಕಳಿಬೇಕು ಮೈನಸ್ 8 4 ಅಥವಾ 4 ಸೇರಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಮೈನಸ್ 4 ಬರುತ್ತೆ ಅದೇ ರೀತಿ 4 1 4 ಅಂದ್ರೆ ಇಲ್ಲಾಯಿತು 4 0 0 ಇಲ್ಲಿ 0 ಬರುತ್ತೆ ಇಲ್ಲಿ ನಾವು ಯಾವುದರಲ್ಲಿ ಯಾವುದನ್ನು ಕಳೆದ್ರೆ ನಮಗೆ 0 ಬರುತ್ತೆ ನೋಡಿ ಇಲ್ಲಿ ಮೈನಸ್ 4 ಪ್ಲಸ್ 4 ನೋಡಿ ಕೂಡಿದ್ರೆ ಮೈನಸ್ 4 ಪ್ಲಸ್ 4 ಕೂಡಿದ್ರೆ ನಮಗೆ ಏನು ಬಂತು ಉತ್ತರ 0 ಬಂತು ಈಗ ಇಲ್ಲಿ ನಾವು ಮೈನಸ್ 4 ಇಂಟು ಮೈನಸ್ 1 ಉತ್ತರ ಎಷ್ಟು ಬರುತ್ತೆ
ನಾಲ್ಕೊಂದ್ಲಿ ನಾಲ್ಕು. ಇದಕ್ಕೆ ನಾವು ಏನನ್ನು ಸೇರಿಸಿದ್ರೆ ಇಸ್ ಈಕ್ವಲ್ ಟು ನಾಲ್ಕಕ್ಕೆ ಏನನ್ನು ಸೇರಿಸಿದ್ರೆ ನಮಗೆ ನಾಲ್ಕೇ ಬರುತ್ತೆ, ನಾಲ್ಕಕ್ಕೆ ಸೊನ್ನೆಯನ್ನು ಸೇರಿಸಿದ್ರೆ ನಮಗೇನು ಬರುತ್ತೆ, ನಾಲ್ಕೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ನಾಲ್ಕೆರಡ್ಲ ಎಂಟು, ಈ ಎಂಟರಲ್ಲಿ ನೋಡಿ ಇಲ್ಲಿ ಎರಡು ಮೈನಸ್ ನಾಲ್ಕು ಮೈನಸ್ ಎಂಟು, ಇದು ಬರ್ತಕ್ಕಂಥ ಉತ್ತರ ಪ್ಲಸ್ ಎಂಟು. ಎಂಟು ನಮಗೆ ಬರಬೇಕಂದ್ರೆ ನಾವೇನು ಮಾಡಬೇಕು, ಈ ಒಂದು ವಿನ್ಯಾಸವನ್ನು ಗಮನಿಸ್ತಾ ಹೋಗಿ ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ಲೆಕ್ಕಗಳನ್ನು ವಿನ್ಯಾಸದ ರೂಪದಲ್ಲಿ ನೋಡಿ ಇಲ್ಲಿ ಬರೆದ್ವಲ್ಲ, ನೋಡಿ ಇಲ್ಲಿ ಇಲ್ಲಿ ನಾವು ಮಾಡಿದ್ವಲ್ಲ ಅದೇ ವಿನ್ಯಾಸದ ರೀತಿ ಈ ಲೆಕ್ಕನ ನಾವು ಮಾಡ್ತಾ ಹೋದರೆ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಮಾಡಿದ್ದಾರೆ ಅವರು, ಮೈನಸ್ ಮೂರು ಇಂಟು ಮೈನಸ್ ಒಂದು ಮೂರು ಬರುತ್ತೆ, ಮೂರು ಮೂರು ಅಲ್ಲ ಮೂರು. ಅದೇ ರೀತಿ ಇಲ್ಲಿ ಈ ರೀತಿ ಗುಣಿಸಿದ್ದಾರೆ, ಇಲ್ಲಿ ಈ ರೀತಿ ಗುಣಿಸಿದ್ದಾರೆ, ಇಲ್ಲೂ ಅಷ್ಟೇ ನೋಡಿ ಈ ಥರ ಪೂರ್ಣವಾಗಿ ಗುಣಿಸಿದ್ದಾರೆ. ಇಲ್ಲಿ ನಾವು ನಾಲ್ಕೆರಡ ಎಂಟು ಅಂತ ಬರಿಬೋದು. ಇಲ್ಲೇನು ಮಾಡಿದ್ದಾರೆ, ಇಲ್ಲೂ ಅಷ್ಟೇ ನಾಲ್ಕು ಇಂಟು ಮೂರನ್ನು ಗುಣಿಸಿದ್ದಾರೆ, ಉತ್ತರ ಹನ್ನೆರಡು ಬರುತ್ತೆ. ಈ ರೀತಿ ನಾವು ಮಾಡ್ತಾ ಹೋಗ್ಬೋದು. ಈ ಎಲ್ಲ ಗುಣಲಬ್ಧಗಳನ್ನು ಗಮನಿಸಿದಾಗ ಎರಡು ಪೂರ್ಣಾಂಕಗಳ ಗುಣಲಬ್ಧ ಒಂದು ಧನಪೂರ್ಣಾಂಕ ಆಗಿರುತ್ತೆ. ಎರಡು ಋಣ ಪೂರ್ಣಾಂಕಗಳನ್ನು ಗುಣಿಸುವಾಗ ನಾವು ಅವುಗಳನ್ನು ಪೂರ್ಣ ಸಂಖ್ಯೆಗಳಂತೆಯೇ ಗುಣಿಸ್ತೀವಿ ಮತ್ತು ಗುಣಲಬ್ಧಕ್ಕೆ ಧನ ಚಿಹ್ನೆಯನ್ನು ಬರಿತೀವಿ. ಆದ್ದರಿಂದ ಮೈನಸ್ ಹತ್ತು ಮತ್ತು ಮೈನಸ್ ಹನ್ನೆರಡನ್ನು ನಾವು ಗುಣಿಸಿದಾಗ ನೂರ ಇಪ್ಪತ್ತು, ಪ್ಲಸ್ ನೂರ ಇಪ್ಪತ್ತು ಬರುತ್ತೆ. ಅದೇ ರೀತಿ ಮೈನಸ್ ಹದಿನೈದು ಮತ್ತು ಮೈನಸ್ ಆರನ್ನು ಗುಣಿಸಿದಾಗ ನಮಗೆ ತೊಂಬತ್ತು ಬರುತ್ತೆ, ಪ್ಲಸ್ ತೊಂಬತ್ತು ಬರುತ್ತೆ. ಸಾಮಾನ್ಯವಾಗಿ ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಅಂದರೆ ಮೈನಸ್ ಎ ಮತ್ತು ಮೈನಸ್ ಬಿಗೆ ನಾವೆರಡನ್ನು ನಾವು ಗುಣಿಸಿದಾಗ ನಮಗೆ ಬರ್ತಕ್ಕಂಥ ಗುಣಲಬ್ಧ ಎ ಇಂಟು ಬಿ ಆಗಿರುತ್ತೆ. ಎರಡೂ ಮೈನಸ್ ಚಿಹ್ನೆ ಇದ್ದರೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ, ಧನಪೂರ್ಣಾಂಕ ಆಗಿರುತ್ತೆ. ಈಗ ನಾವು ಇದ್ರುಗಳ ಬೆಲೆಯನ್ನು ಕಂಡುಹಿಡಿಯೋಣ. ನೋಡಿ ಈ ಥರ ಮೈನಸ್ ಮೈನಸ್ ಇದ್ದಾಗ ನಾವು ಆವಾಗಲೇ ಹೇಳಿದ್ವು ಮೂವತ್ತೊಂದು ಇಂಟು ನೂರು ಗುಣಿಸಿ ಡೈರೆಕ್ಟಾಗಿ ಆವಾಗ ನಮಗೆ ಬರ್ತಕ್ಕಂಥದ್ದು ಮೂರು ಸಾವಿರದ ನೂರು ಬರುತ್ತೆ. ಅದೇ ಥರ ಇಲ್ಲೂ ಅಷ್ಟೇ ಇಪ್ಪತ್ತೈದು ಮತ್ತು ಎಪ್ಪತ್ತೆರಡನ್ನು ಗುಣಿಸಿ ಅಷ್ಟೇ, ಇಲ್ಲಿ ಮೈನಸ್ಸನ್ನು ನೀವು ಯೋಚನೆ ಮಾಡಬೇಡಿ. ಎರಡೈದು ಹತ್ತಕ್ಕೆ ಸೊನ್ನೆ ದಶಕ ಒಂದು, ಎರಡೇಳು ನಾಲ್ಕು ಒಂದು ಐದು, ಏಳೈದು ಮೂವತ್ತೈದಕ್ಕೆ ಐದು ದಶಕ ಮೂರು, ಏಳೇಳು ಹದಿನಾಲ್ಕು ಮೂರು ಹದಿನೇಳು, ಸೊನ್ನೆ ಸೊನ್ನೆ ಎಂಟು ಒಂದು, ಸಾವಿರದ ಎಂಟುನೂರು ಆನ್ಸರ್. ಅದೇ ರೀತಿ ಈ ಲೆಕ್ಕನೂ ಮಾಡ್ಬೋದು. ಮೂರು ಅಥವಾ ಹೆಚ್ಚು ಋಣ ಪೂರ್ಣಾಂಕಗಳ ಗುಣಲಬ್ಧ, ಮೂರಕ್ಕಿಂತ ಹೆಚ್ಚು ಪೂರ್ಣಾಂಕಗಳಿದ್ದರೆ ನೋಡಿ ಇಲ್ಲಿ ಫಸ್ಟು ನಾವು ಮೈನಸ್ ನಾಲ್ಕು ಮತ್ತು ಮೈನಸ್ ಮೂರು ಗುಣಿಸಿದಾಗ ನಮಗೆ ಗೊತ್ತು ಧನಪೂರ್ಣಾಂಕ ಬರುತ್ತೆ ಎರಡು ಮೈನಸ್ ಇದ್ದಾಗ. ಇಲ್ಲಿ ನೋಡಿ ನಾಲ್ಕು ಇಂಟು ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡನ್ನು ಗುಣಿಸಿದರೆ ನಮಗೆ ಏನು ಉತ್ತರ ಬರುತ್ತೆ ನೋಡಿ, ಈ ಥರ ನಾವು ಬರ್ಕೊಂಡಿದ್ದೀವಿ. ಈಗ ನಮಗೆ ಫಸ್ಟು ಇವೆರಡನ್ನು ಗುಣಿಸ್ತೀವಿ, ಇವೆರಡನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಆನ್ಸರು, ಹನ್ನೆರಡು ಬರುತ್ತೆ, ಮತ್ತು ನಮಗೆ ಬರ್ತಕ್ಕಂಥ ಲಾಸ್ಟ್ ಉತ್ತರ ಮೈನಸ್ ಇಪ್ಪತ್ತ್ನಾಲ್ಕು. ಅದೇ ರೀತಿ ಇಲ್ಲೂ ಅಷ್ಟೇ ಈ ರೀತಿ ನಾವು ಲೆಕ್ಕ ಮಾಡ್ತಾ ಹೋದರೆ ನಮಗೆ ಮೂರು ಪೂರ್ಣಾಂಕಗಳ ಗುಣಲಬ್ಧವನ್ನು ನಾವು ಗುಣಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ, ಋಣ ಪೂರ್ಣಾಂಕ ಆಗಿರುತ್ತೆ. ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ ಏನಾಗುತ್ತೆ, ಧನಪೂರ್ಣಾಂಕ ಆಗುತ್ತೆ. ಅದೇ ರೀತಿ ಮೂರು ಋಣ ಪೂರ್ಣಾಂಕಗಳ ಗುಣಲಬ್ಧ ಒಂದು ಋಣ ಪೂರ್ಣಾಂಕ. ಎರಡು ಋಣ ಪೂರ್ಣಾಂಕಗಳಿದ್ದರೆ ಧನಪೂರ್ಣಾಂಕ ಬರುತ್ತೆ, ಮೂರು ಋಣ ಪೂರ್ಣಾಂಕಗಳನ್ನು ನಾವು ಗುಣಿಸಿದಾಗ ಋಣ ಪೂರ್ಣಾಂಕ ಉತ್ತರ ಬರುತ್ತೆ, ನಾಲ್ಕು ಋಣ ಪೂರ್ಣಾಂಕಗಳನ್ನು ನಾವು ಗುಣಿಸಿದಾಗ ಏನು ಬರುತ್ತೆ, ಧನಪೂರ್ಣಾಂಕ ಬರುತ್ತೆ. ಈ ಒಂದನ್ನು ನಾವು ನೆನ್ಪಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ನಿಯಮ ಗೊತ್ತಾಗುತ್ತೆ ಇದರಿಂದ. ಗುಣಾಕಾರದಲ್ಲಿ ಋಣ ಪೂರ್ಣಾಂಕಗಳ ಸಂಖ್ಯೆಯು ಸಮ ಸಂಖ್ಯೆ ಇದ್ದಲ್ಲಿ ಅಂದರೆ ಗುಣಲಬ್ಧ ಧನಪೂರ್ಣಾಂಕ ಆಗುತ್ತೆ. ಅಂದರೆ ಎರಡೂ ಕೂಡ ಋಣ ಪೂರ್ಣಾಂಕ ಆಗಿದ್ದರೆ ಪ್ಲಸ್,
ನಾಲ್ಕು ಋಣ ಪೂರ್ಣಾಂಕಗಳನ್ನು ನಾವು ಗುಣಿಸಿದ್ರೆ ಅದಕ್ಕೂ ಉತ್ತರ ಏನಾಗುತ್ತೆ? ಪ್ಲಸ್ಸೇ ಆಗುತ್ತೆ. ಅದೇ ರೀತಿ ಆರು, ಆರು ಋಣ ಪೂರ್ಣಾಂಕಗಳನ್ನು ನಾವು ಗುಣಿಸಿದ್ರೆ, ಉದಾಹರಣೆಗೆ ಮೈನಸ್ ಎರಡು ಮೈನಸ್ ಎರಡು ನೋಡಿ, ಇವೆರಡನ್ನು ಗುಣಿಸಿದ್ರೆ ನಾಲ್ಕು ಬರುತ್ತೆ. ಅದೇ ರೀತಿ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಇಂಟು ಮೈನಸ್ ಎರಡು, ಇಲ್ಲಿ ನಾಲ್ಕು ಋಣ ಪೂರ್ಣಾಂಕಗಳಿದ್ದಾವೆ. ನಾಲ್ಕನ್ನು ಗುಣಿಸಿದಾಗ ನೋಡಿ, ಇವೆರಡನ್ನು ಗುಣಿಸಿದಾಗ ಎರಡು, ಇವೆರಡನ್ನು ಗುಣಿಸಿದಾಗ ನಾಲ್ಕು ಬರುತ್ತೆ, ಇವೆರಡನ್ನು ಗುಣಿಸಿದಾಗ ನಾಲ್ಕು ಬರುತ್ತೆ, ಪ್ಲಸ್ ನಾಲ್ಕು ಬರುತ್ತೆ, ಇಲ್ಲೋ ಪ್ಲಸ್ ನಾಲ್ಕು ಬರುತ್ತೆ, ಇವೆರಡನ್ನು ಗುಣಿಸಿದಾಗ ನಾಲ್ಕು ನಾಲ್ಕು ಹದಿನಾರು, ಅದು ನಮಗೆ ಬಂದಿದ್ದು ಧನ ಪೂರ್ಣಾಂಕ. ಅಂದರೆ ಸಮ ಸಂಖ್ಯೆ ಆಗಿದ್ದರೆ, ಅಂದರೆ ಎರಡು ನಾಲ್ಕು ಆರು ಎಂಟು ಈ ರೀತಿ ಋಣ ಪೂರ್ಣಾಂಕಗಳಿದ್ದರೆ ನಮಗೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ? ಧನ ಪೂರ್ಣಾಂಕ ಆಗಿರುತ್ತೆ. ಅದೇ ರೀತಿ ಋಣ ಪೂರ್ಣಾಂಕಗಳ ಸಂಖ್ಯೆ ಬೆಸ ಸಂಖ್ಯೆ ಆಗಿದ್ದರೆ, ಅಂದರೆ ಮೂರು ಏಳು ಐದು ಈ ಥರ ಇದ್ದರೆ ನಮಗೆ ಬರ್ತಕ್ಕಂಥ ಗುಣಲಬ್ಧ ಋಣ ಪೂರ್ಣಾಂಕ ಅಂತ ನಮಗೆ ಗೊತ್ತಾಗುತ್ತೆ. ಇದೊಂದು ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಬೆಸ ಇದ್ದರೆ ಬರ್ತಕ್ಕಂಥ ಉತ್ತರ ಋಣ ಪೂರ್ಣಾಂಕ, ಧನ ಅಂದರೆ ಅದು ಮತ್ತೆ ಸಮಸಂಖ್ಯೆ ಇದ್ದರೆ ಬರ್ತಕ್ಕಂಥದ್ದು ಧನ ಪೂರ್ಣಾಂಕ. ಈ ರೀತಿ ನಾವು ಆ ಸಂಖ್ಯೆ ಎಷ್ಟು ಪೂರ್ಣಾಂಕಗಳಿದ್ದಾವೆ, ಅವು ಋಣ ಪೂರ್ಣಾಂಕಗಳೆಷ್ಟಿದ್ದಾವೆ ಅಂತ ನೋಡಿಕೊಂಡು ನಾವೇನು ಮಾಡ್ಬೋದು, ಮುಂದೆ ಬರ್ತಕ್ಕಂಥ ಉತ್ತರ ಯಾವುದು ಅಂತ ತುಂಬ ಸುಲಭವಾಗಿ ಊಹೆ ಮಾಡ್ಬೋದು. ನೆಕ್ಸ್ಟು ಮುಂದಿನ ಹೇಳಿಕೆಗಳು ಮತ್ತು ಫಲಿತ ಗುಣಲಬ್ಧಗಳನ್ನು ಗಮನಿಸಿ ನೋಡಿ. ಮೈನಸ್ ಒಂದು ಇಂಟು ಮೈನಸ್ ಒಂದು ಪ್ಲಸ್ ಒಂದು ಬರುತ್ತೆ ನೋಡಿ. ಇಲ್ಲಿ ಮೈನಸ್ ಒಂದು ಮೂರು ಇದ್ದಾವೆ, ಮೈನಸ್ ಒಂದು ಅನ್ನೋವು, ಹಾಗಾಗಿ ನಮಗೆ ಬರ್ತಕ್ಕಂಥದ್ದು ಮೈನಸ್ ಒಂದು. ನಾಲ್ಕು ಇದ್ದರೆ ಪ್ಲಸ್ ಒಂದು ಬರುತ್ತೆ ನೋಡಿ, ಐದಿದ್ದರೆ ಮೈನಸ್ ಒಂದು ಬರುತ್ತೆ. ಪೂರ್ಣಾಂಕ ಮೈನಸ್ ಒಂದು ಸಮಸಂಖ್ಯೆಯಷ್ಟು ಬಾರಿ ಗುಣಿಸಿದಾಗ ಗುಣಲಬ್ಧ ಪ್ಲಸ್ ಒಂದು ಬರುತ್ತೆ. ಪೂರ್ಣಾಂಕ ಮೈನಸ್ ಒಂದನ್ನು ಬೆಸ ಸಂಖ್ಯೆಯಷ್ಟು ಬಾರಿ ಗುಣಿಸಿದಾಗ ಗುಣಲಬ್ಧ ಮೈನಸ್ ಒಂದು ಬರುತ್ತೆ. ಮೈನಸ್ ಒಂದರ ಜೋಡಿಗಳನ್ನು ಮಾಡೋದ್ರ ಮೂಲಕ ನಾವು ಏನು ಮಾಡುವುದು, ಪರೀಕ್ಷೆ ಮಾಡ್ಬೋದು. ಇದನ್ನು ಪೂರ್ಣಾಂಕಗಳನ್ನು ಗುಣಲಬ್ಧವನ್ನು ಮಾಡಬೇಕಾದ್ರೆ ಇದು ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಏನು ಮಾಡಬೇಕು, ಕೆಳಗಡೆ ಇರತಕ್ಕಂಥ ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದಾದಮೇಲೆ ಬೆಲ್ ಐಕಾನ್ ಇದೆ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೇನು ಮಾಡಿದ್ದೀನಿ, ಈ ಇನ್ನೂ ಇತರೆ ಗಣಿತಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ. ನೀವು ಆ ಲಿಂಕ್ಗಳನ್ನು ಬಳಸ್ಕೊಂಡು ಬೇರೆ ಉಳಿದ ಈ ಒಂದು ಏನು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೀವೇನು ಮಾಡ್ಬೋದು, ನೋಡ್ಬೋದು. ಮತ್ತು ಈ ಒಂದು ಪಾಠದಲ್ಲಿ ಏನಾದರೂ ನಾನು ಸರಿಯಾಗಿ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ದಯಮಾಡಿ ನೀವೇನು ಮಾಡಿ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊತ ಹೋಗ್ತೀನಿ. ನಾನು ಜಾಸ್ತಿ ನಿಮಗೆ ಏನು ಹೇಳಬೇಕೋ ಅಷ್ಟನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಮುಂದೆ ನಾನು ಮುಂದಿನ ಭಾಗದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳೇನಿದೆ, 1.2, 1.1 ಎಕ್ಸಸೈಸ್ ಮಾಡಾಗಿದೆ, 1.2, 1.3 ಏನು ಎಕ್ಸಸೈಸ್ ಇದೆ ಅವುಗಳನ್ನು ಮಾಡಿ ಆನ್ಸರ್ಗಳನ್ನು ನಾನು ಹಾಕ್ತೇನೆ. ಅದೇ ರೀತಿ ಅಭ್ಯಾಸ ಪುಸ್ತಕ ಬಂದಿದ್ದಾವೆ, ಅಭ್ಯಾಸ ಪುಸ್ತಕದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ನಾನು ಮಾಡಾಕ್ತೀನಿ. ಆದರೆ ನೀವು ಕಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಏನು ಪ್ರಾಬ್ಲಮ್ ಇದೆ, ನಾನು ಲೆಕ್ಕ ಸರಿ ಮಾಡಿದ್ದೀನಾ ಇಲ್ವೋ, ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ, ನಾನು ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಈ ವಿಡಿಯೋಗಳಲ್ಲಿ, ಅದನ್ನು ನೀವೇನು ಮಾಡಬೇಕು ಕಮೆಂಟ್ ಹಾಕಿದ್ರೆ ನಾನು ಏನು ಮಾಡ್ತಾ ಹೋಗ್ತೀನಿ, ಅದನ್ನು ನಾನು ಇಂಪ್ರೂವ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ನಮಗೇನು ಮಾಡ್ತಿದ್ದೀವಿ ಅನ್ನೋದು ನಮಗೂ ಗೊತ್ತಾಗಲ್ಲ. ಹಾಗಾಗಿ ನೀವೇನು ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಒಂದು ಚಾನಲ್ ಬೆಳೆಯೋದಕ್ಕೆ ಸಹಾಯ ಮಾಡಿ. ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಮತ್ತು ಕಮೆಂಟ್ ಮಾಡಿದಷ್ಟು ನಾವೇನು ಮಾಡ್ಬೋದು, ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.